ಸಿದ್ದರಾಮಣ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಹಂತದಲ್ಲಿ ದ್ವೇಷದ ರಾಜಕಾರಣಗಳು ಪ್ರಾರಂಭ ಆಗಿದವು. ಇದರ ಪರಿಣಾಮ ಏನಾಗಿದೆ ಹೇಳಿದ್ರೆ ವಿರೋಧ ಪಕ್ಷದ ಶಾಸಕರ ಹಕ್ಕುಗಳನ್ನು ಚ್ಯುತಿ ಮಾಡತಕ್ಕಂತದ್ದು ಅವರ ಅಧಿಕಾರ ವ್ಯಾಪ್ತಿಯನ್ನು ನಿಲ್ಲಿಸತಕ್ಕಂತ ಪ್ರಯತ್ನಗಳು ಅಧಿಕಾರಿಗಳ ಮುಖಾಂತರ ಈ ಸರ್ಕಾರ ಮಾಡ್ತಾ ಇದೆ. ಅದರಲ್ಲೂ ಒಂದು ಪಾರ್ಟಿಯ ತುಂಡು ನಾಯಕರುಗಳ ಮಾತುಗಳನ್ನು ಕೇಳಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಶಾಸಕರ ಹಕ್ಕುಗಳನ್ನು ಚ್ಯುತಿ ಮಾಡತಕ್ಕಂತ ಪ್ರಯತ್ನಗಳು ನಡೀತಾ ಇದ್ದವು. ಅದರಲ್ಲಿ ಎರಡು ಮೂರು ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದ್ದಾವೆ. ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಮೂಡಬಿದ್ರೆ ತಾಲೂಕಿನ ಇರುವೈಲು ಗ್ರಾಮ ಪಂಚಾಯತ್ನಲ್ಲಿ ಆ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡದ ರಚನೆ ಆದಮೇಲೆ ಅದರ ಉದ್ಘಾಟನೆಗೆ ಶಾಸಕರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರತಕ್ಕಂಥ ಪ್ರೋಟೋಕಾಲ್ ಅಧಿಕಾರಿಗಳನ್ನು ಭೇಟಿಯಾಗಿ ಆ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಯಾರ್ಯಾರನ್ನು ಕರಿಬೇಕು ಅವರೆಲ್ಲರನ್ನು ಕರೆದು ಕಾರ್ಯಕ್ರಮಗಳ ದಿನಾಂಕವನ್ನು ನಿಶ್ಚಯ ಆಗಿತ್ತು. ದಿನಾಂಕ ನಿಶ್ಚಯ ಆಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರೋಟೋಕಾಲ್ ಹೆಸರುಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರ್ತಕ್ಕಂಥ ಪ್ರೋಟೋಕಾಲ್ ಇಲಾಖೆ ಕೊಟ್ಟಿದೆ. ಅದರ ಆಧಾರದಲ್ಲಿ ಕಾಗದದ ಮುದ್ರಣಗಳಾಗಿದ್ದಾವೆ, ದಿನಾಂಕ ನಿಶ್ಚಯ ಆಗಿದೆ. ಆದರೆ ಏಕಾಏಕಿ ನಮ್ಮ ಶಾಸಕರು ಸಚಿವರುಗಳ ಹೋಗಿ ಉದ್ಘಾಟನೆ ಮಾಡಬೇಕಿತ್ತು, ಆ ಉದ್ಘಾಟನೆ ಕಾರ್ಯವನ್ನು ರಾಜ್ಯದಿಂದ ಸಚಿವರು ಫೋನ್ ಮಾಡಿ ಕಾರ್ಯಕ್ರಮವನ್ನು ನಿಲ್ಲಿಸ್ತಾರೆ. ಕಾರಣ ಏನು ಹೇಳಿದ್ರೆ ಕಂದಾಯ ಸಚಿವರ ಹೆಸರು ಇಲ್ಲ ಅಂತ. ಯಾವುದೇ ಪಂಚಾಯತ್ ರಾಜ್ ಸಚಿವರ ಹೆಸರು ಇಲ್ಲ ಅಂತ ಹೇಳಿದ್ರು. ಯಾವುದೇ ಪಂಚಾಯತ್ ಇಷ್ಟು ನಮ್ಮ ಜಿಲ್ಲೆಯಲ್ಲಿ ನಾನು 15 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದು 15 ವರ್ಷದಿಂದ ಅಧಿಕಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಸಚಿವರ ಹೆಸರು ಹಾಕುವಂಥದ್ದು ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರ ಅದರಲ್ಲೂ ವಿಶೇಷವಾಗಿ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರು ಹಾಕಿದ್ದಾರೆ ಪ್ರೋಟೋಕಾಲ್ ಅವ್ರು ಕೊಟ್ಟದ್ದು. ಇಲ್ಲಿಯ ಸ್ಪೀಕರ್ ಅವರ ರಾಜ್ಯದ ಸ್ಪೀಕರ್ ಅವರ ಹೆಸರನ್ನು ಹಾಕಿದೆ, ಎಲ್ಲ ವಿಧಾನ ಪರಿಷತ್ ಸದಸ್ಯರುಗಳ ಹೆಸರು ಹಾಕಿದೆ, ಸಂಸದರುಗಳ ಹೆಸರು ಹಾಕಿದೆ, ಎಲ್ಲವೂ ಆಗಿದೆ. ಅಂದರೆ ಏಕಾಏಕಿ ನಿಲ್ಲಿಸುವಂಥ ಮಾಡೋ ಕೆಲಸ ಆಯಿತು. ಆದರೆ ಅದಕ್ಕೆ ಶಾಸಕರು ಗೌರವವನ್ನು ಕೊಟ್ಟು ಆವತ್ತು ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಮತ್ತೊಂದು ದಿವಸ ಇವತ್ತು ಜನರ ಒತ್ತಡಗಳು ನಿಮ್ಗೆ ಗೊತ್ತಿದೆ, ಕಾರ್ಯಾಲಯ ಪಂಚಾಯತ್ ಕಟ್ಟಡಗಳು ಕಾರ್ಯವನ್ನು ನಿರ್ವಹಣೆ ಮಾಡಬೇಕು, ಅದಕ್ಕೋಸ್ಕರ ಮತ್ತೊಂದು ದಿವಸ ಅಲ್ಲಿಗೆ ಹೋಗಿ ದೀಪ ಬೆಳಗಿಸಬೇಕು ಅಂತ ಹೇಳಿದಾಗ ಅಲ್ಲಿರ್ತಕ್ಕಂತಹ ಸುಮಾರು 100-200 ಪೊಲೀಸರ ಅಧಿಕಾರಿಗಳನ್ನು ಹಾಕಿ ಆ ಕಾರ್ಯಕ್ರಮವನ್ನು ನಿಲ್ಲಿಸುವಂತಹ ತಡೆಯುವಂಥ ಪ್ರಯತ್ನಗಳನ್ನು ಸರ್ಕಾರ ಮಾಡಿದೆ. ಇಷ್ಟಾದ್ಮೇಲೆ ಎರಡು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಅಧಿಕಾರಿ ಮಾಡಿದೆ. ಹೇಳಿದ್ರೆ ಒಂದು ಭಯವನ್ನು ಸೃಷ್ಟಿ ಮಾಡತಕ್ಕಂಥ ಶಾಸಕರ ಅಧಿಕಾರವನ್ನು ಮೊಟಕುಗೊಳಿಸತಕ್ಕಂಥ ಕೆಲಸವನ್ನು ಇವತ್ತು ಈ ಸರ್ಕಾರ ಮಾಡ್ತದೆ. ಅದಾದ್ಮೇಲೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ 20 ಅನ್ನತಕ್ಕಂಥಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕದ ಉದ್ಘಾಟನೆಯನ್ನು ಬಂಟ್ವಾಳ ಶಾಸಕರು ಸಮಯ ನಿಗದಿ ಮಾಡಿದರು. ಅದರಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿಯ ಪ್ರೋಟೋಕಾಲ್ ಅಧಿಕಾರಿಗಳೇ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದಲ್ಲೇ ಆಗಿದೆ, ಎಲ್ಲೂ ತಪ್ಪುಗಳಿಲ್ಲ. ಆ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ದಿವಸ ಮುಂದೂಡುವಂಥ ಪ್ರಯತ್ನಗಳಾಯಿತು. ಏನು ಕೇಳಿದ್ರೆ ಯಾರದೇ ಹೆಸರು ಮೇಲೆ ಕೆಳಗಾಗಿದೆ. ಹೇಳಿದ್ರೆ ಈ ಸರ್ಕಾರ ಹೆಸರಿಗೋಸ್ಕರ ಇರತಕ್ಕಂಥದ್ದು, ಜನರ ಭಾವನೆಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಸರ್ಕಾರ ಆಗಿದೆ ಇದು. ಮೂರನೇದು ಪಂಚಾಯತ್ ಚುನಾವಣೆ ಆಗಿದೆ ಹಳೆಯಂಗಡಿ. ಪೂರ್ಣವಾಗಿರ್ತಕ್ಕಂಥ ಪಂಚಾಯತ್ ಚುನಾವಣೆ ಯಾವ ರೀತಿಯಲ್ಲಿ ಆಗಬೇಕು ಆ ರೀತಿಯಲ್ಲಿ ಆಗದೆ ಅಲ್ಲಿ ಜನ ಸೇರಿಸಿ ಗಲಾಟೆ ಮಾಡಿ ರಾತ್ರಿ 7:30 ಕಾದು ಚುನಾವಣೆ ಮಾಡತಕ್ಕಂಥ ಪ್ರಕ್ರಿಯೆ ಆಯಿತು. ಹೇಳಿದ್ರೆ ಇವತ್ತು ಗೂಂಡಾಗಿರಿಯ ಪ್ರವೃತ್ತಿ ಈ ಸರ್ಕಾರದಿಂದ ಅಧಿಕಾರಿಗಳ ಮುಖಾಂತರ ಹಕ್ಕು ಶಾಸಕರ ಹಕ್ಕು ಚ್ಯುತಿ ಮಾಡತಕ್ಕಂಥ ಒಂದು ಶಾಸಕರಿಗೆ ಗೌರವ ಕೊಡದೇ ಇರತಕ್ಕಂಥ ಸರ್ಕಾರ ಜನಸಾಮಾನ್ಯರಿಗೆ ಗೌರವವನ್ನು ಕೊಡ್ತದ, ಶಾಸಕರಿಗೆ ಭಯ ಸೃಷ್ಟಿ ಮಾಡತಕ್ಕಂಥ ಸರ್ಕಾರ ಜನಸಾಮಾನ್ಯರನ್ನು ಯಾವ ರೀತಿ ನಡೆಸಿಕೊಂಡಿತ್ತು. ಅದು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 8 ಶಾಸಕರ ನಮ್ಮಲ್ಲಿರ್ತಕ್ಕಂಥ ಬಿಜೆಪಿಯ 6 ಶಾಸಕರ ಕ್ಷೇತ್ರಗಳಲ್ಲಿ ಹಸ್ತಕ್ಷೇಪ ಮಾಡತಕ್ಕಂಥ ಪ್ರಯತ್ನಗಳಾಗ್ತವೆ. ಹಾಗಾಗಿ ಇದನ್ನು ಇವತ್ತು ವಿರೋಧಿಸಿ ಯಾವ ಎರಡು ಅಧಿಕಾರಿಗಳನ್ನು ಸಸ್ಪೆನ್ಷನ್ ಮಾಡಿದ್ದಾರೆ ಇದರ ಮಧ್ಯೆಯೂ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಉಮಾನಾಥ್ ಕೋಟ್ ಜನರು ಮುಖ್ಯಮಂತ್ರಿಗಳಿಗೆ ಎದ್ದು ಯಾಕೆ ಇದಾಗಿದೆ ಅಂತ ಕೇಳಿದ್ದಾರೆ. ಮುಖ್ಯಮಂತ್ರಿಗಳಾಗ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ, ಯಾವ ಶಾಸಕರಿಗೂ ಅನ್ಯಾಯ ಆಗದಾಗೆ ನೋಡ್ತೇನೆ ಅಂತ ಎದುರು ಮಾತ್ರ ಹೇಳಿದ್ದಾರೆ. ಹಿಂದಿನ ಬಾಗಿಲಿನ ಆಟವನ್ನು ಆಡಿದ್ದಾರೆ. ಆದರೆ ಇವತ್ತಿನವರೆಗೆ ಸಸ್ಪೆನ್ಷನ್ ಆಗಿರ್ತಕ್ಕಂಥವ್ರನ್ನು ವಾಪಸ್ ತಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ
ಹಾಗಾಗಿ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿ ನ್ಯಾಯ ಸಿಗದ ಕಾರಣ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಮ್ಮ ಏಳು ಆರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಇಬ್ಬರು ಮತ್ತು ನಾನೊಬ್ಬ ಸಂಸದನಾಗಿ ಬಂದು ಕೂತಿದ್ದೇವೆ ಈಗ ಜಿಲ್ಲಾಧಿಕಾರಿಗಳು ನಮ್ಮ ಹತ್ರ ವಿನಂತಿ ಮಾಡಿದ ಹಾಗೆ ಇವತ್ತು ಸಂಜೆ ಒಳಗೆ ಆ ಕಾರ್ಯಾಲಯದಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ ಎರಡು ಅಧಿಕಾರಿಗಳನ್ನು ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಆ ವಿನಂತಿ ಮತ್ತು ಭರವಸೆ ಮೇಲೆ ಜಿಲ್ಲಾಧಿಕಾರಿಗಳ ಭರವಸೆ ಮೇಲೆ ಈಗ ನಾವು ತತ್ಕ್ಷಣಕ್ಕೆ ವಾಪಸ್ ತಗೋತೀವಿ ಮತ್ತು ಮುಂದಿನ ಅವರು ಇವತ್ತು ಸಂಜೆ ಒಳಗೆ ಮಾಡಿದ್ರೆ ನಾಳೆ ಹೋರಾಟ ಹೇಗೆ ಮಾಡಬೇಕು ಮುಂದಕ್ಕೆ ಹೋರಾಟ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ.